ಈಗ ಏನಾಗಿದೆ ಅಂತಂದ್ರೆ, ನಾಳೆ ಬಿತ್ತವನಿದ್ನಂತಂದ್ರೆ ಟ್ರ್ಯಾಕ್ಟರ್ ಹೇಳಿರ್ತಾನ ಅವ್ನು ಯಾರಿಗೆ ಮೊಬೈಲ್ ನಾಗ ಫೋನ್ ಮಾಡಿ, ಈ ಕಡೆ ಬೀಜ ಹುಡುಕ್ತಿರ್ತಾನೆ, ಇನ್ನು ಬೀಜನ ಹೋಗಿರಂಗಿಲ್ಲ, ಅವ್ರ ಟ್ರ್ಯಾಕ್ಟರ್ ಹೊಲ್ದಾಗಿರ್ತಾನೆ, ಒಂದ್ ಕೆಮಿಕಲ್ ಸ್ಪ್ರೇ ಮಾಡ್ತಾ ಇರ್ತಾನೆ. ಆ ಕೆಮಿಕಲ್ಸ್ ಏನಂತ ಅವನಿಗೆ ಗೊತ್ತಿಲ್ಲ, ದುರಂತ. ಯಾಕೆ ಬಾಯಕ್ಕುಳ್ಳಾಯ್ತು, ಏ ಇಲ್ಲ ಈಟ್ ಆಗಿದೆ ಅಂತ. ಈಟ್ ಏನೇ ಅಲ್ಲ, ನಿನ್ನೆ ಮೆಥಾಮಿಲ್ ಸ್ಪ್ರೇ ಮಾಡಿದ್ದ ಔಷಧದ್ದು ತಂದಿದ್ದಾನೆ, ಅದೇ ನಾಲಿಗೆಗಲ್ಲಿ ಒಟ್ಟಿಗೆ ಕರಳಿಗೆ ಆಯ್ತಂದ್ರೆ ಕ್ಯಾನ್ಸರ್. ಈಗ ತುಂಬಾ ಜನ ಯಂಗ್ಸ್ಟರ್ಸ್ ಕೃಷಿಗೆ ಬರಬೇಕು ಅಂತಾರೆ, ಕೆಲ್ಸಗಳು ಬಿಡಬೇಕು ಅಂತಾರೆ, ದೊಡ್ಡ ದೊಡ್ಡ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರು ಇಲ್ಲಿ ಬರ್ಬೋದಾ? ಇಲ್ಲ, ಬರ್ಬೋದು ಸರ್. ಬಂದ ತಕ್ಷಣ ಅವನು ತಿಂಗಳಿಗೆ 2 ಲಕ್ಷ ದುಡಿತಿದ್ದ, ಇದರಲ್ಲಿ 2 ಲಕ್ಷ 3 ಲಕ್ಷ ದುಡಿಬೇಕು, 4 ಲಕ್ಷ ದುಡಿಬೇಕು ಅನ್ನೋರು ಬರೋದು ಬೇಡ. ಡೆಫಿನೆಟ್ಲಿ 20 ಲಕ್ಷ ಇತ್ತಿದ್ರೊಳಗೆ, ತಿಂಗಳಿಗೆ 20 ಲಕ್ಷ ದುಡಿಬೋದು. ಬಟ್ ಅದನ್ನು ಪ್ರೀತಿ ಮಾಡಬೇಕು, ದುಡ್ಡನ್ನು ಮಾನಿಟರಿ ಟರ್ಮ್ಸ್ ಸೈಡ್ ಇಡಬೇಕು, ನಂತರದಲ್ಲಿ ತಾನೇ ಬರ್ತದೆ. ಇಟ್ ಟೇಕ್ಸ್ ಇಷ್ಟ್ ಓನ್ ಟೈಮ್. ಆ ರೀತಿ ಬಟ್ ಇದರೊಳಗೆ ಆರ್ಥಿಕ ಬದುಕು ಕಟ್ಕೋಬೋದು, ಬಟ್ ಫಾಸ್ಟ್ ಆಗಿ ಆಗೋದಿಲ್ಲ. ಈಗ ಒಂಥರ ಹೇಗೆ ಯಾವುದೋ ಒಂದು ಓದು ಮುಗಿಸ್ಬಿಟ್ಟು ಇಮಿಡಿಯೇಟ್ ಕ್ಯಾಂಪಸ್ ಇಂಟರ್ವ್ಯೂಗೆ ಹೋಗಿ ಒಂದಷ್ಟು ಆಫರ್ ಲೆಟ್ರು ಜಾಬು ಆ ಥರ ಅಲ್ಲ. ಅಲ್ಲ, ವೀಕೆಂಡ್ ರಜೆ ಮಾಡಬೇಕು. ಇಲ್ಲ ಇಲ್ಲ ಇಲ್ಲ. ಓ, ಮತ್ತು ಏನಿದೆ ಸೀಕ್ರೆಟ್ 24/7? ಇಲ್ಲ ಇಲ್ಲ ಇಲ್ಲ, ನೀವು ಫುಲ್ ವೀಕ್ನ ರಜೆದಾಗ ಇರ್ಬೋದು, ಹಾಲಿಡೇ ಮೂಡ್ನಾಗೆ ಇರ್ಬೋದು. ಈಗ ನಾನು ಅದೀನಲ್ಲ, ನಿಮ್ಗೇನು ಅನಿಸ್ತಾ ಇದೆ? ನನ್ನ ವರ್ಕ್ ನನಗೆ ಬಾಸ್ ಅದನ್ನು ಯಾರಾದ್ರೂ ಇಲ್ಲ. ಹಾಂ, ನನ್ನ ಟೈಮ್ ಯಾರು ಇಡ್ತೇನೆ? ನಿಮ್ಮ ಜೊತೆಗೆ ನಾನು ಮಾತಾಡಬೇಕು, ನಿಮ್ಮ ಜೊತೆಗೆ ಊಟ ಮಾಡಬೇಕು, ನಿಮ್ಮ ಜೊತೆಗೆ ಅರಟಿ ಹೊಡಿಬೇಕು, ನಿಮ್ಮ ಜೊತೆಗೆ ತಿರುಗಬೇಕು, ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ನನಗೆ ಯಾರು ಇದ್ದಾರೆ? ನಾನು ಹಾಲಿಡೇ ಮೂಡ್ನಲ್ಲೇ ಇದ್ದೀನಿ, ನೋ ಪ್ರಾಬ್ಲಮ್. ಸೊ ವೀಕೆಂಡ್ ಬೇಕಾಗಿಲ್ಲ? ಏನೂ ಇಲ್ಲ, ಹಾಲಿಡೇಗೆ ಇಲ್ಲ, ಮುಗಿತು. ನಾಳೆ ಮಕ್ಕಳ ಎಕ್ಸಾಮ್ ಮುಗೀತು, ನಂದೇ ನಾನು ಶೆಡ್ಯೂಲ್, ಯಾರಿಗೂ ಹೇಳಬೇಕಾಗಿಲ್ಲ. ನನ್ನ ವರ್ಕ್ ನನಗೇನು, ಒಂದು ತಿಂಗಳು ಕೂಡ ನಾನು ಫುಲ್ ಹಾಲಿಡೇನಲ್ಲಿರ್ತೇನೆ. ಏನು, ದಿಸ್ ಈಸ್ ವೇರಿ ವೇರಿ ಹಾಲಿಸ್ಟಿಕ್ ಜಾಬ್ ಇದು. ಇದು ವೆರಿ ನೆಮ್ಮದಿಯ ಬದುಕಿನ ವಿಧಾನ ವಿಧಾನ. ಇಲ್ಲೇನು ಒತ್ತಡ ಇಲ್ಲ, ಯಾವುದೋ ಟಾರ್ಗೆಟ್ ಇಲ್ಲ, ಯಾ ಸುಡಗಾಡಿಲ್ಲ, ಈ ಸಿದ್ದಿನ ಮಠ ಏನಿಲ್ಲ, ಬಿಂದಾಸ್, ಇದೇನಿಲ್ಲ. ಬಟ್ ಭಾಳ ರೈತರು ಅಂತಾರೆ ಕೃಷಿ ಅಂದರೆ ಲಾಸು, ಅದೇ ವ್ಯವಸಾಯ ಅಂದರೆ ಮನೆ ಮಂದಿ ಎಲ್ಲ ಸಹಾಯ ಅಂತ. ಅದೇ 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 ಅದು ಏನಾಗುತ್ತೆ, ನಾನು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ನಾವು ಪ್ಲ್ಯಾನ್ ಬೇಕು, ಅದಕ್ಕೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನ್ ಬೇಕು, ಒಂದು ಶಾರ್ಟ್ ಟರ್ಮ್ ಪ್ಲ್ಯಾನ್ ಬೇಕು. ನಿಮ್ಗೆ ಹೇಳಿದ್ನಲ್ಲ, ಈಗ ಏನಾಗುತ್ತೆ ಅಂತಂದರೆ, ಇಮಿಡಿಯೇಟ್ ನಾನು ಪೆನ್ ಆಳಿ ತೊಗೊಂಡು ಬಂಡವಾಳ ಹಾಕಿ ಅಲ್ಲಿ ಮೀಟ್ರ್ ಓಡ್ತಾ ಇರ್ತದೆ ಡೇ ಆ್ಯಂಡ್ ನೈಟ್, ಬಡ್ಡಿ ಮಾಡಬಾರ್ದು, ಸ್ಟೆಪ್ ಬೈ ಸ್ಟೆಪ್. ಆಮೇಲೆ ಇದರೊಳಗೆ ಸ್ವಲ್ಪ ಆರಂಭಿಕ ದಿನಗಳ ಶ್ರಮ ಬೇಡ್ತದೆ, ಬಟ್ ಇವತ್ತು ನಾನು ನೆಮ್ಮದಿಯಾಗಿದ್ದೀನಿ, ಒಂದು ಸಿಸ್ಟಮ್ ಇದೆ. ತಾನೇ ನೀವು ತಾವು ನೋಡಿದ್ರಲ್ಲ ಈಗ ಹೆಂಗೆ ರೀಜನ್ರೇಷನ್, ಇವೆಲ್ಲ ನಾನು ನಾಟಿ ಮಾಡಿಲ್ಲ ಇವನ್ನೆಲ್ಲ. ಅಂದರೆ ಇಲ್ಲಿ ಮಾಡಿರೋ 90% ನೀವು ನಾಟಿ ಮಾಡಿಲ್ಲ? ಹಾಂ, ಇದರೊಳಗೆ ಆಲ್ರೆಡಿ 50% ಅವೆಲ್ಲ ನ್ಯಾಚುರಲ್ ರೀಜನ್ರೇಷನ್ ಆಗ್ತಾಯಿದೆ ಇಲ್ಲಿ. ಆಮೇಲೆ ನಾನು ನಾಟಿ ಮಾಡಿದ್ಕೊಂಡು ಚೆಂದಾಗಿ ಬರ್ತಾಯಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ಒನ್ಸು ಸ್ಟಾರ್ಟ್ ಆಯ್ತಂತಂದರೆ ದೇನೆ ಹೊಲ ಜಬ್ಬಿ ದೇತಾ ದೇತಾ ಚಪ್ಪಟ್ ಪಾಡಿಕೆ ಹಂಗಿದು ಕೊಟ್ಟರೆ ಹಂಗಿಂಗೆ ಕೊಡಲ್ಲ, ಸಾಕಾಗಿ ಬರ್ತದೆ, ಬಟ್ ಟೈಮ್ ಬೇಕು. ಈಗ ನಾನು ಇವತ್ತು ಮಾಡೀನಿ ನಿಮ್ಮ ಜೊತೆ ನಿಂತೀನಿ ಅಂತಂದರೆ, ಏನೋ ನಾನು ಓದೋ ಸ್ಟಾರ್ಟ್ ಮಾಡಿದೆ ಈ ವರ್ಷ ನಾನು ಭಾಷಣ ಬಿಗಿತೀನಿ ಅಂತ ಅಲ್ಲ, ಇದು ಸುಮಾರು 20 ವರ್ಷದ ಶ್ರಮ ಇದೆ, ನಂದು 20 ವರ್ಷದ ಅನುಭವ ಇದೆ. ಇವತ್ತು ನನ್ನ ಸುಮಾರು 20 ವರ್ಷದ ಅನುಭವದ ಮೊತ್ತ ಇದು, ಮೊತ್ತ ಇದು, ಅದರ ಪ್ರತಿಫಲ ಇದು. ಹೌದು, ಯಾವುದಾದ್ರೂ ಅಷ್ಟು ಕೇಳ್ತದೆ ಬಹುಶಃ, ಹೌದು ಯಾವುದಾದ್ರೂ ಕೇಳ್ತದೆ, ಯಾವುದೇ ವೃತ್ತಿ ಆದರೂ ಕೇಳ್ತದೆ, ಯಾವುದೇ ಓದಾದರೂ ಅಷ್ಟು ಕೇಳುತ್ತೆ, ಕೇಳ್ತದೆ. ಓದ್ಲಿಕ್ಕೆ 20 ವರ್ಷ ಬೇಕಲ್ಲ? ಬೇಕು. ಹಿಂಗಾಗಿ ಇದು ಇಮಿಡಿಯೇಟ್ ಏನೋ ಆಯಿತು, ಏನೋ ಒಂದು ಚಮತ್ಕಾರ ಮಾಡಿದ್ವಿ, ಏನೋ ಮ್ಯಾಜಿಕ್ ಮಾಡಿದ್ವಿ ಅಂತ ಇಲ್ಲ. ಇಲ್ಲಿ ನಾನು ಭೂಮಿ ಸಂರಕ್ಷಣೆ ಮಾಡೋದು ಹೆಂಗೆ, ಭೂಮಿ ಫಲವತ್ತತೆ ಮಾಡೋದು ಹೆಂಗೆ, ನಾನು ಈ ಭೌಗೋಳಿಕ ಅಂಶಗಳಿಗೆ ಯಾವ ರೀತಿ ಪೂರಕವಾದ ಒಂದು ಬೆಳೆಗಳನ್ನು ಬೆಳೆಯಬಹುದು, ಇದೆಲ್ಲ ಸುಮಾರು 2 ದಶಕಗಳ ಶ್ರಮದ ಪ್ರತಿಫಲ ಇವೆಲ್ಲ. ಆಮೇಲೆ ಈಗ ಏನೋ ಮಾಡಿದೆ ಕಂಪ್ಲೀಟ್ ಆಯಿತು, ನಾನು ಸಕ್ಸೀಡ್ ಅನ್ನೋಕ್ಕೆ ಬರೋದಿಲ್ಲ, ಇನ್ನೂ ಮಾಡಬೇಕು, ಇನ್ನೂ ಕೆಲಸ ಇದೆ ಇದರಲ್ಲಿ, ಇನ್ನೂ ಮಾಡೋದಿದೆ. ಅದು ನನಗೆ ಗೊತ್ತು ಏನು ಮಾಡಬೇಕು ಎಂತು. ಇದು ಪ್ರತಿ ಹಂತದೊಳಗೂ ಇದನ್ನು ಇನ್ನೂ ಅಭಿವೃದ್ಧಿ ಮಾಡ್ತಾ ಹೋಗತಕ್ಕಂಥದ್ದು. ಮುಗ್ದಿಲ್ಲ ಕೆಲಸ ನಿಮ್ದು? ಹಂಗಾರೆ ಇನ್ನೂ 90% ಇದೆ. ಓ, ಅಷ್ಟು ಮಾಡೋ ಕೆಲಸ ಇದೆ. ಇದು ಒಂದು ಸಮುದ್ರ ಕೃಷಿ, ಈ ಇದೇನಿದೆ ಅಲ್ಲ ಕೆಲಸ,
ಒಂಥರ ಮಾಡಬೇಕಿದೆ. ಹಾಗಾದರೆ ಕೃಷಿ ಅಂದರೆ ನಾನು ಅನ್ಕೊಳ್ಳೋದು ಬೇರೆ ಎಲ್ಲ ಕ್ಷೇತ್ರಗಳಿಗಿಂತ ಬಹಳ ಇಂಟ್ರೆಸ್ಟಿಂಗ್ ಫೀಲ್ಡ್. ಬಹಳ ಇಂಟ್ರೆಸ್ಟಿಂಗ್, ನಾನು ಹೇಳ್ತೀನಲ್ಲ ಸರ್, ಈ ಜಗತ್ತಿನಲ್ಲೇ ಯಾವುದಾದ್ರೂ ಒಂದು ಉದ್ಯೋಗ, ಯಾವುದೇ ಒಂದು ವೃತ್ತಿ ಆರ್ಥಿಕ ಬದುಕಿನ ಜೊತೆಗೆ ಒಂದು ಆರೋಗ್ಯದ ಬದುಕು, ಒಂದು ಆದರ್ಶದ ಬದುಕು, ಒಂದು ಆಧ್ಯಾತ್ಮದ ಬದುಕು ಯಾವುದಾದ್ರೂ ಕೊಡುತ್ತಂದ್ರೆ ಅದು ಕೃಷಿ ಮಾತ್ರ, ಕೃಷಿ ಮಾತ್ರ, ಕೃಷಿ ಮಾತ್ರ. ಓ, ಆರೋಗ್ಯ ಆಧ್ಯಾತ್ಮ ಎರಡೂ ಇದೆ ಇದರಲ್ಲಿ. ಒಂದು ಆದರ್ಶದ ಬದುಕಿದೆ, ಒಂದು ಆರೋಗ್ಯದ ಬದುಕಿದೆ, ಒಂದು ಆಧ್ಯಾತ್ಮದ ಬದುಕಿದೆ. ನೀವು ನನಗೆ ಬಹುಶಃ ಹಿಂಗೆ ಹೋಗ್ತಾ ಇರ್ತೀವಿ ನಾವು, ನಮ್ಮೀಗ ನಮ್ಮದು ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ನಮ್ಮ ಜಾಸ್ತಿ ವಿತ್ ಜಾಸ್ತಿ ಫ್ಯಾಮಿಲಿ ಜೊತೆ ನಾನು ಸ್ಪೇರ್ ಮಾಡ್ತಾ ಇರ್ತೀನಿ ಹಾಲಿಡೇಸ್ ಇದ್ದಾಗ. ಯಾಕಂದರೆ ಅದೊಂದು ಅವಕಾಶ ಕುಟುಂಬ ಸಮೇತ ಕಳೆಯಂಥದ್ದು, ಪ್ಲ್ಯಾನ್ಡ್ ಇರೋದಿಲ್ಲ. ಲಾಸ್ಟ್ ಟೈಮ್ ಹೋಗಿದ್ವಿ ಹಿಂಗೆ ಹೋಗ್ತಾ ಕೆಲವೊಂದಿಷ್ಟು ಸಮುದ್ರ ತೀರಗಳಿಗೆ ಹೋದ್ವಿ, ಅಲ್ಲಿ ಒಂದು ಆ ಒಂದು ಭೌಗೋಳಿಕ, ಅಲ್ಲಿ ನಮ್ಮ ಗೆಳೆಯರ ತೋಟಗಳಿಗೆ ಹೋದ್ವಿ. ಭಾಳ ದಿವ್ಸದ ಪೆಂಡಿಂಗ್ ಇತ್ತು, ಬೈತಾ ಇದ್ರು ಅವ್ರು ಬಂದೇ ಇಲ್ಲ, ನಾವು 4 ಬರೆ ಬಂದಿವಿ, 5 ಬರೆ ಬಂದಿವಿ, ನೀವು ಬಂದಿಲ್ಲ. ಹೋದ್ವಿ ನಮ್ಮ ಗೆಳೆಯರ ತೋಟ, ಆ ಮಲೆನಾಡಿನ ತೋಟಗಳು ಹೆಂಗೆ, ಅವ್ರ ಕೃಷಿ ಪದ್ಧತಿ ಹೆಂಗೆ, ಅಲ್ಲಿ ಒಂದು ಆರ್ಥಿಕತೆ ಹೇಗೆ, ಹೀಗೆ ಎಲ್ಲ ನೋಡ್ತಾ ಬಂದ್ವಿ. ದೊಡ್ಡ ಪ್ರಖ್ಯಾತ ದೇವಾಲಯ, ಅದ್ಭುತವಾಗಿದೆ ಜಾಗ. ಹೋದ್ವಿ ಆ ದೇವಸ್ಥಾನದಲ್ಲಿ ಕುಂತ್ಕೊಂಡ್ವಿ, ನಮ್ಮ ಕುಟುಂಬ, ನಮ್ಮ ಹೆಂಡತಿಯವ್ರು ಕುಂತ್ಕೊಂಡ್ರು, ನಮ್ಮ ಮಕ್ಕಳು ಕುಂತ್ಕೊಂಡಾಗ ನನಗೆ ಇದು ದೊಡ್ಡ ದೇವಸ್ಥಾನ, ಬಟ್ ನನ್ನ ತೋಟದಲ್ಲಿ ಕುಂತಿದ್ದಕ್ಕಿಂತ ಹೆಚ್ಚಿಗೆ ಇಲ್ಲೇ ನನಗೆ ಭಾಳ ಏನೂ ವಿಶೇಷ ಕಾಣ್ತಾ ಇಲ್ಲ ಅನ್ಸಕತ್ತೆ ನನಗೆ. ಅವ್ರಿಗೆ ಹೇಳಿದ್ ನಾನು, ನಾವಿಲ್ಲಿ ಕುಂತೀವಿ, ದೊಡ್ಡ ದೇವಸ್ಥಾನ, ಐತಿಹಾಸಿಕ ಒಂದು ಸ್ಥಳ ಇದು, ಆದರೆ ನನ್ನ ತೋಟದಲ್ಲಿ ಕುಂತಾಗ ಏನೋ ಒಂದು ಪೂಜ್ಯನೀಯ ಭಾವನೆ, ಒಂದು ಶಾಂತವಾದ ಒಂದು ಸ್ಥಿತಿಯಲ್ಲಿ ಇರ್ತೀನಲ್ಲ, ಅದಕ್ಕಿಂತನೂ ಏನು ಹೆಚ್ಚಿಗೆ ಇಲ್ಲೇನು ಆಗ್ತಾ ಇಲ್ಲ ಅಂತ ಅಂದೆ. ಅಂದರೆ ಈ ವೃತ್ತಿ ಏನಿದೆಯಲ್ಲ, ಇದು ಒಂದು ಅದ್ಭುತವಾದ ಒಂದು ಖುಷಿಯನ್ನು ಕೊಡ್ತದೆ. ಇದನ್ನು ನಾವು ಪಡೆದವ್ರಿಗೆ ಅದನ್ನು ಅನುಭವಿಸಿ ನೋಡಬೇಕಂತ, ಅನುಭವಿಸಿ ನೋಡು, ಇದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಅಂಥ ವೃತ್ತಿ ಯಾವುದಾದ್ರಿಂದ ಅದು ಕೃಷಿ ವೃತ್ತಿ, ಬೇರೆ ವೃತ್ತಿ ಇಲ್ಲ. ಅಂಥ ವೃತ್ತಿ ಆಮೇಲೆ ಖುಷಿ ಕೊಡ್ತದೆ. ವಿಶೇಷವಾಗಿ ನನಗೇನಿದೆ ಅಂದರೆ ಈ ಬಿಸಿಲ್ನಾಡಿನಲ್ಲಿ ಒಂದೇನೋ ಒಂದಿಷ್ಟು ಗಿಡಗಳನ್ನು ಮಾಡಿದ್ವಿ, ಒಂದು ಮಾದರಿ ಈಗೂ ಸಾಧ್ಯ ಅಂತಕ್ಕಂಥದ್ದು. ಏ ಇಲ್ಲ, ಗಿಡ ಮರ ಬೆಳೆಯೋಕ್ಕಾಗೋದಿಲ್ಲ, ಇಲ್ಲಿ ಬೆಳೆಯೋದಿಲ್ಲ ಅಂತಕ್ಕಂಥ ನೀವೇ ನೋಡ್ಬೋದು. ಈ ಸದ್ದ ಏನೊಂದು ವಾತಾವರಣ ನಿರ್ಮಾಣ ಆಗಿದೆ. ಆದರೆ ಪುಟ್ಟ ಪುಟ್ಟ ರೈತರು ಮಾಡೋಕ್ಕೆ ಸಾಧ್ಯನ? ಮಾಡ್ಬೋದು ಸರ್. ರಮೇಶ್ ಅವ್ರಿಗೆ ವಂಶಪಾರಂಪರ್ಯದಿಂದ ಸ್ವಲ್ಪ ದುಡ್ಡು ಕಾಸ್ಕೊಂಡವರು, ಅವ್ರ ತಂದೆ ಸ್ವಲ್ಪ ದುಡ್ಡು ಮಾಡಿದವರು, ಬಟ್ ಚಿಕ್ಕ ಪುಟ್ಟ ರೈತರು ದಿನನಿತ್ಯದ ಬದುಕಿಗೆ ಒದ್ದಾಡ್ತಾರೆ. ಇಲ್ಲ, ಅವರು ಇನ್ನೂ ಚೆನ್ನಾಗಿ ಮಾಡ್ಬೋದು. ಚಿಕ್ಕ ಸಂಸಾರ ಚೊಕ್ಕ ಸಂಸಾರ ಅಂತ ಹೇಳ್ತೀವಿ. ಹೇ ಸರ್, ಆ ಸಂಸಾರ ಇನ್ನೊಂದು ಸ್ವಲ್ಪ ದೊಡ್ಡ ಸಂಸಾರ, 100 ಎಕರೆ ಜಮೀನು, ಆದರೆ 2-3 ಎಕರೆ ಜಮೀನು ಇದ್ದವ್ರು ಕೂಡ ಮಾಡ್ಬೋದು. ಒಂದು 10 ಗುಂಟೆಯಲ್ಲಿ ಒಂದು ಕಾಡು ಕಟ್ಬೋದು, ಸಾಧ್ಯ ಇದೆ. ಒಂದು 1/2 ಎಕರೆದಲ್ಲಿ, 1 ಎಕರೆದಲ್ಲಿ ಒಂದು ಕಾಡು ಕಟ್ಬೋದು, ಕೃಷಿ ಕಾಡು, ಅವನ ಕುಟುಂಬದ ಒಂದು ಫ್ಯಾಮಿಲಿ ಫಾರೆಸ್ಟ್ ಮಾಡ್ಬೋದು, ಸಾಧ್ಯ ಇದೆ. ಬೇರೆ 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 ಸ್ಥಳೀಯ ಸಸ್ಯಗಳನ್ನು ಹಾಕಿ ಅಲ್ಲಿ ಒಂದು ವೈವಿಧ್ಯತೆ, ಮತ್ತು ಅವರಿಗೆ ಒಂದು ಆದಾಯ ಬರಂಗ ಬರುವಂಥ ಒಂದು ಏರ್ಪಾಡನ್ನು ಅವನು ಮಾಡ್ಬೋದು, ಸಾಧ್ಯ ಇದೆ. ಇದು ಬಡವರಿಗೆ ಸಾಧ್ಯ ಇಲ್ಲ, ಯಾಕೆಂದರೆ ನೀವು ನೋಡ್ಬೋದು, ಏನು ನಾನು ದೊಡ್ಡ ಬಂಡವಾಳ ಏನು ಹಾಕಿಲ್ಲ, ಏನು ದೊಡ್ಡ 1,00,000 ಖರ್ಚು ಮಾಡಿ ಪಾಲಿ ಹೌಸ್ ಮಾಡಿಲ್ಲ, ಏನು ನಾನೇನು ಇಸ್ರೇಲ್ ತಂತ್ರಜ್ಞಾನ ಮಾಡಿಲ್ಲ, ಏನಿಲ್ಲ. ಸ್ವಲ್ಪ ಏನಿದೆ ಡೂಸ್ ಆ್ಯಂಡ್ ಡೋಂಟ್ಸ್ ಗೊತ್ತಿರಬೇಕಷ್ಟೇ. ಓಕೆ, ಒಂದು ಇದನ್ನು ಮಾಡಿದ್ರೇನು, ಮಾಡದೇ ಇದ್ರೇನು ಮಾಡದೇ ಇದ್ರೆ ಏನು ನಷ್ಟ ಆಗುತ್ತೆ, ಮಾಡಿದ್ರೆ ಏನು ಲಾಭ ಆಗ್ಬೋದು. ಹಾಂ, ಸ್ವಲ್ಪ ಇದು ಒಂದಿಷ್ಟು ನಮ್ಮ ರೈತರು ಏನು ಮಾಡ್ತಾ ಇದ್ದಾರೆ ಅಂದರೆ ಮಾಡಬಾರ್ದನ್ನು ಮಾಡಿ ಕೈ ಸುಟ್ಕೊಂತ ಇದ್ದಾರೆ. ಹಾಂ, ಸ್ವಲ್ಪ ಗೊಂದಲಕ್ಕೆ ಬಿದ್ದು ಕೈ ಸುಟ್ಕೊಂತ ಇದ್ದಾರೆ. ಅಥವಾ ಟ್ರೆಡಿಷನಲ್ ಮೆಥಡ್ಸ್, ಟ್ರೆಡಿಷನಲ್ ಮೆಥಡ್ ಈಸ್ ಅಲ್ಟಿಮೇಟ್, ಬಟ್ ನಮ್ಮ ಟ್ರೆಡಿಷ್ನಲ್ ನಾವು ದಾಟಿ ಎಷ್ಟೋ ಆಲ್ರೆಡಿ ಹೆಜ್ಜೆಗಳು ಮುಂದಕ್ಕೆ ಬಂದುಬಿಟ್ಟಿವಿ ಆಲ್ರೆಡಿ. ಓ, ಟ್ರೆಡಿಷನಲ್ ಮೆಥಡ್ ಬಿಟ್ಬಿಟ್ಟಿದ್ದೀವಿ, ದಾಟಿ ಎಷ್ಟೋ ಬಂದುಬಿಟ್ಟಿದ್ದೀವಿ. ಇವತ್ತು ನಮ್ಮದು
ಬದುಕು ಹೆಂಗಾಗಿದೆ ಅಂತಂದರೆ, ಇವತ್ತು ನಮಗೆ ಸಗಣಿ ಬಳೆಯೋದು ಬೇಡ, ಹಾಂ, ಸಗಣಿ ವಾಸನೆ ಬರಬಾರ್ದು, ನಮಗೆ ದನ ಕಾಯೋದು ಬೇಡ, ಮೇಸೋದು ಬೇಡ ಅನ್ನಂಥದ್ದು ಬಂದೀವಿ. ಹೀಗಾಗಿ ನಮ್ಮ ಪಾಡು ಹೆಂಗಾಗಿತ್ತಪ್ಪ ಅಂತಂದರೆ, ನಮಗೆ ರಾಸಾಯನಿಕ ಗೊಬ್ಬರ ಸಿಗದೇ ಇದ್ದಾಗ ಸ್ಟ್ರೈಕ್ ಮಾಡೋಂಥದ್ದು. ಹಾಂ, ನಮ್ಮ ಅಜ್ಜ ಮುತ್ತಜ್ಜ ಸಾಂಪ್ರದಾಯಿಕವಾಗಿ ಒಂದು ಉತ್ತಮ ತಳಿಯ ಬೀಜಗಳನ್ನು ಮುಂದಿನ ವರ್ಷಕ್ಕೆ ಬರೋಂಥದ್ದು ಇದೇ ವರ್ಷ ಅವರು ಸಂಗ್ರಹ ಮಾಡಿರ್ತಾ ಇದ್ರು ಬೀಜ ಎತ್ತಿಟ್ಕೊಳ್ಳೋರು ಬೆಳೆಯಲ್ಲಿ. ಹೌದು ಹೌದು, ಅವ್ರಿಗೆ ಮುಂದಿನ ವರ್ಷ ಬೇಕಾದಂಥ ಬೀಜಗಳನ್ನು ಇದೇ ವರ್ಷ ಅವ್ರ ಸಂಗ್ರಹಣೆ ಇರ್ತಿತ್ತು. ಎಲ್ಲ ತಳಿಗಳು, ದ್ವಿದಳ, ಅಕ್ಕಡಿ ಕಾಳಿರ್ಬೋದು, ನಮ್ಮ ಬೇರೆ ಜೋಳ, ಸಜ್ಜೆ, ಎಲ್ಲ ನಮ್ಮ ಎಣ್ಣೆ ಬೀಜಗಳು ಎಲ್ಲದನ್ನು ಕೂಡ ಪುಂಡಿ ಬೀಜ ಎಲ್ಲದನ್ನು ತೆಗೆದಿಟ್ಕೊಂಡಂಥ ಸಂಸ್ಕೃತಿ ಇತ್ತು. ಈಗೇನಾಗಿದೆ ಅಂತಂದರೆ, ನೆಕ್ಸ್ಟ್ ಇಯರ್ ನಾಳೆ ಬಿತ್ತವನಿದ್ನಂತಂದರೆ ಇವತ್ತು ಹೋಗ್ತಾನೆ ಗೊಬ್ಬರಕ್ಕೆ. ಇದು ಇವತ್ತು ಬಿತ್ತಕ್ಕೆಲ್ಲ ಟ್ರ್ಯಾಕ್ಟ್ರ್ ಹೇಳಿರ್ತಾನೆ ಅವ್ನು, ಯಾರಿಗೆ ಮೊಬೈಲ್ನಾಗ ಫೋನ್ ಮಾಡಿ ಈ ಕಡೆ ಬೀಜ ಹುಡುಕ್ತಿರ್ತಾನೆ, ಇನ್ನೂ ಬೀಜನ ಹೋಗಿರೋಂಗಿಲ್ಲ, ಅವ್ರು ಟ್ರ್ಯಾಕ್ಟರ್ ಹೋಗಿ ಹೊಲ್ದಾಗಿರ್ತಾನೆ. ಅಂದರೆ ಅವನಿಗೆ ಪ್ಲ್ಯಾನ್ಡ್ ಇಲ್ಲ, ಅಂದರೆ ಪ್ಲ್ಯಾನ್ಡ್ ಇಲ್ಲ ಅಂತಂದರೆ ಅವನು ಅದನ್ನು ಭಾಳ ಗಂಭೀರವಾಗಿ ತಗೊತ ಇಲ್ಲ, ಉದಾಸೀನತೆ ಅವನಿಗೆ, ಅದರಲ್ಲಿ ಉತ್ಸಾಹ ಇಲ್ಲ ಅಂತಕ್ಕಂಥ ವಾತಾವರಣ ಆಲ್ರೆಡಿ ಆಗಿದೆ. ಆಲ್ರೆಡಿ ಭೂಮಿಯಲ್ಲಿ ಇವತ್ತೇನು ದನಗಳನ್ನು ತೆಗಿತಾ ಇದ್ದೀವಿ, ಇವತ್ತು ಯಾಂತ್ರೀಕೃತ ಕೃಷಿಯಾಗಿ ಇವತ್ತು ಭೂಮಿಯಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವಾಗ ಭೂಮಿಯಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಅಲ್ಲಿ ಮಾಯ್ಶ್ಚರ್ ಹೋಲ್ಡಿಂಗ್ ಕೆಪಾಸಿಟಿ ಕಡಿಮೆ ಆಗ್ತಾ ಹೋಗುತ್ತೆ, ತೇವಾಂಶನ ಹಿಡಿದುಕೊಳ್ಳುವಂಥ ಶಕ್ತಿ ಭೂಮಿ ಕಳ್ಕೊಂತದೆ, ಮತ್ತು ಅಟ್ ದಿ ಸೇಮ್ ಟೈಮ್ ಒಂದು ನೆರೆಯನ್ನು ತಡ್ಕೊಳ್ಳೋಂಥ ಶಕ್ತಿ ಭೂಮಿ ಕಳ್ಕೊಂತದೆ. ಹೀಗಾಗಿ ಹೆಂಗಂತಂದರೆ, ಈಗ ಬಿಸ್ಕಿಟ್ಟು ಬ್ರೆಡ್ ತಿಂದು ಬದುಕಂಥ ಕಾಲ, ಪ್ರೊಸೆಸ್ಡ್ ಫುಡ್ಸ್, ಚಿಪ್ಸು, ಲೇಸು, ಇದೇ ನಮ್ಮ ಶ್ರೀಮಂತಿಕೆಯ ಪ್ರತೀಕ, ನಾವು ಮಾಡರ್ನೈಜೇಷನ್ ಆಗಿಬಿಟ್ಟಿವಿ ಅಂತಕ್ಕಂಥ ಜೀವನ ಇದು ಹೆಂಗೆ ನಡೆದತ್ತಲ್ಲ ಹಂಗೆ ಇದಾಗಿದೆ. ಇವತ್ತು ರಾಸಾಯನಿಕಗಳು, 60ರ ದಶಕದ ನಂತರದ ಕೃಷಿ ಗೊಂದಲದ ಕೃಷಿ ಅಂತ ಹೇಳ್ತೀವಿ ನಾವು, ಅದು ರಾಸಾಯನಿಕ ಕೃಷಿ ಅಲ್ಲ, ಅದು ಗೊಂದಲದ ಕೃಷಿ ಅಂತ. ಇವತ್ತು ಅವನಿಗೆ, ರೈತನಿಗೆ ತಮ್ಗೆ ಹೇಳಬೇಕಾದ್ರೆ, ಸುಮ್ಮನೆ ನಾನು ಸಂಕ್ಷಿಪ್ತವಾಗಿ ಹೋಗ್ತೀನಿ, ಇವತ್ತಿನ ಕೃಷಿ ಏನಾಗಿದೆ ಅಂದರೆ, ಆ ರೈತ ಒಂದು ಕೆಮಿಕಲ್ ಸ್ಪ್ರೇ ಮಾಡ್ತಾಯಿರ್ತಾನೆ, ಆ ಕೆಮಿಕಲ್ಸ್ ಏನಂತ ಅವನಿಗೆ ಗೊತ್ತಿಲ್ಲ, ದುರಂತ. ಇದಕ್ಕೇನು ಸರ್ಕಾರನ ಬೈಬೇಕು, ಅವನ ರೈತನ ಬೈಬೇಕು, ನಮ್ಮ ವ್ಯವಸ್ಥೆನ ಬೈಬೇಕು ಗೊತ್ತಿಲ್ಲ. ಅವನೇನದಕ್ಕೆ ಇನ್ಸೆಕ್ಟಿಸೈಡ್ ಯಾವುದು ಹೊಡಿತಾ ಇದ್ದಾನೆ, ಅದು ಯಾವುದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡು, ಸಿಸ್ಟಮಿಕ್ ಇನ್ಸೆಕ್ಟಿಸೈಡು, ಯಾವ ಫಂಗಿಸೈಡ್ ಯೂಸ್ ಮಾಡ್ತಾ ಇದ್ದಾನೆ, ಅದು ಫಂಜಿಸೈಡ್ ಏನು, ಕಾಂಟ್ಯಾಕ್ಟ್ ಫಂಜಿಸೈಡು, ಸಿಸ್ಟಮಿಕ್ ಫಂಜಿಸೈಡು, ಬ್ರಾಡ್ ಸ್ಪೆಕ್ಟ್ರಮ್ ಫಂಜಿಸೈಡು, ಅವನಿಗೆ ಗೊತ್ತಿಲ್ಲ. ಅಂಥ ಒಂದು ಅಜ್ಞಾನದ ಒಂದು ಕೃಷಿ ಹೋಗ್ತಾ ಇದ್ವಿ. ಏನಾಗುತ್ತೆ, ಎಲ್ಲೇ ಒಂದು ಕಡೆ ಒಂದು ಎಡವಿ ಬಿಟ್ಟಿವೆ ಅಂತ, 100 ಹೆಜ್ಜೆಯಲ್ಲಿ ಒಂದೇ ಹೆಜ್ಜೆ ಇದ್ದರೂ 90 ಹೆಜ್ಜೆದು ವ್ಯರ್ಥ ಶ್ರಮ, ಹಂಗಾಗಿದೆ. ಬಟ್ಟು ಇದು ಅಳಿ ತಪ್ಪಿದೆ, ಆಲ್ರೆಡಿ ಒಂದು ಹಂತಕ್ಕೆ ಹೋಗಿದೆ, ಮತ್ತು ಇದು ನಿರ್ಮಾಣ ಆಗಬೇಕು ಸರ್. ಇಲ್ಲಂತಂದರೆ ಮುಂದಿನ ದಿನದಲ್ಲಿ ಕೃಷಿಕರ ಇನ್ನೂ ಗಂಭೀರ ಆಗ್ತಾ ಹೋಗುತ್ತೆ, ಯಾಕಂದರೆ ಈಗ ಆಲ್ರೆಡಿ ಎಷ್ಟೋ ಗಂಭೀರ ಆಗಿದೆ. ಇವತ್ತು ಕೃಷಿ ಒಂದು ಪರಿಕರಗಳ ಒಳಸುರಿಗಳ ವೆಚ್ಚ ಎಷ್ಟೋ ಹೆಚ್ಚಾಗಿದೆ ಈಗ ಆಲ್ರೆಡಿ. ಹೀಗಾಗಿ ಸ್ವಲ್ಪ ಮಾರ್ಕೆಟ್ ಬಿದ್ದರೂ ಕೂಡ ತಡ್ಕೊಳ್ಳೋಂಥ ಶಕ್ತಿ ರೈತನ ಹತ್ರ ಉಳಿದಿಲ್ಲ. ಹೀಗಾಗಿ ಇವೆಲ್ಲ ಸಾಲಬಾಧೆಯಿಂದ ನಾವು ನೀವು ಕೇಳ್ತಿರ್ತೀವಿ. ಹೀಗಾಗಿ ಸ್ವಲ್ಪ ಆ ಒಂದು ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಅಟ್ಲೀಸ್ಟ್ ಅವನು ಕಡಿಮೆ ಮಾಡೋದು ಬೇಡ, ರಾಸಾಯನಿಕಗಳ ಸಾಧಕ ಬಾಧಕಗಳ ಬಗ್ಗೆ ಗಂಭೀರ ಚಿಂತನೆ ಆದರೂ ಆಗಬೇಕು. ಅದು ಆಯ್ಕೆ ಅವನಿಗೆ ಬಿಟ್ಟಿದ್ದು, ತಗೊಳ್ಳೋದು ಬೇಡ ಅಂತ. ಹಾಂ, ಆದರೆ ಆ ರಾಸಾಯನಿಕಗಳು ಇವತ್ತು ಅದು ಈ NPK ಫರ್ಟಿಲೈಸರ್ಸ್ ಇರ್ಬೋದು, ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರ್ಬೋದು, ಸ್ಟಿಮ್ಯುಲೆಂಟ್ಸ್ ಇರ್ಬೋದು, ಇನ್ಸೆಕ್ಟಿಸೈಡ್ಸ್ ಇರ್ಬೋದು, ಪೆಸ್ಟಿಸೈಡ್ ಇರ್ಬೋದು, ಸ್ಟಿಮ್ಯುಲೆಂಟ್ಸ್ ಇರ್ಬೋದು, ಇದು ಏನಿದ್ದಾವೆ, ಇದು ಎಲ್ಲದರದ್ದು ಲಾಂಗ್ ಟರ್ಮ್ ಆ್ಯಂಡ್ ಶಾರ್ಟ್ ಟರ್ಮ್ ಇದರ ಸಾಧಕ ಬಾಧಕಗಳು ಸಂಪೂರ್ಣ ಒಂದು ವಿಶ್ಲೇಷಣೆ ಮಾಡುವಂಥ ಶಕ್ತಿ ಒಬ್ಬ ಸಾಮಾನ್ಯ ರೈತನಿಗೆ ಬರೋಂಥ ಕೆಲಸ ಆದರೆ ಸರ್ಕಾರ ಆ ಜವಾಬ್ದಾರಿ ಹೊತ್ತಂತ ಒಂದು
ವ್ಯವಸ್ಥೆ ಮಾಡಬೇಕು. ಅದು ಆತ್ಮಾವಲೋಕನದ ಕೆಲಸ ಆಗ್ತಾ ಇಲ್ಲ, ಈಗ ಒಂದು ನಡೀತಾ ಇದೆ. ಹೀಗಾಗಿ ಇವತ್ತೇನಾಗ್ತಾ ಇದೆ ಅಂತಂದರೆ, ಎಮ್ ಆರ್ ಎಲ್ ಅಂದ್ರೇನು ಗೊತ್ತಿಲ್ಲ. ಇವತ್ತೇನಾಗ್ತಾ ಇದೆ, ಒಂದು ಪ್ರೋಕ್ಲೇಮ್ ಸ್ಪ್ರೇ ಮಾಡ್ತಾನೆ ಅಥವಾ ಒಂದು ಕಾರ್ಬನ್ಡೈಜಮ್ ಸ್ಪ್ರೇ ಮಾಡ್ತಾನೆ, ಮೆಥೋಮಿಲ್ ಸ್ಪ್ರೇ ಮಾಡ್ತಾನೆ, ಇವತ್ತು ಸ್ಪ್ರೇ ಮಾಡ್ತಾನೆ, ಅದನ್ನು ಸಾಯಂಕಾಲ ಹಾರ್ವೆಸ್ಟಿಂಗ್ ಮಾಡಿ ಮರುದಿವಸ ಮಾರ್ಕೆಟಿಗೆ ತೊಗೊಂಡ್ಬರ್ತಾನೆ. ಮೆಥೋಮಿಲ್ 90 days ಇದೆ ಎಮ್ ಆರ್ ಇದು. ಹೌದೌದು, ಮ್ಯಾಕ್ಸಿಮಮ್ ರೆಸಿಡ್ಯೂ ಲಿಮಿಟ್ ಅಂತ ಹೇಳ್ತೀವಿ ನಾವು. ಅದನ್ನು ಸ್ಪ್ರೇ ಮಾಡಿ 90 ದಿವಸವರೆಗೆ ತಿನ್ನೋ ಹಾಗಿಲ್ಲ, ಬಟ್ ವೆರಿ ನೆಕ್ಸ್ಟ್ ಡೇನೆ ಅವ್ನು ಮಾರ್ಕೆಟಿಗೆ ತರ್ತಾ ಇದ್ದಾನೆ. ಅದನ್ನು ನಾವು ನಮ್ಮ ಮಕ್ಕಳು ನಮ್ಮ ಕುಟುಂಬ ಎಲ್ಲ ತಿಂತಾ ಇದ್ದೀವಿ. ಫ್ರೆಶ್ ಇದೆ, ಶೈನಿಂಗ್ ಇದೆ, ಚೆನ್ನಾಗಿದೆ ಅಂತಂದು ಹೆಚ್ಚು ಮಾಡಿ ಒಳ್ಳೆ ಪಲ್ಯ ಅಂತ ತಿಂತಾ ಇದ್ದೀವಿ. ತಿಂದು ಒಂದು 2-3 ತಾಸಿಗೆ ಬಾಯಾಗೆ ಗುಳ್ಳೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ತವೆ. ಯಾಕೆ ಬಾಯಾಗೆ ಗುಳ್ಳೆ ಆಯಿತು, ಏ ಇಲ್ಲ ಈಟ್ ಆಗಿದೆ ಅಂತ. ಈಟ್ ಏನೇ ಅಲ್ಲ, ನಿನ್ನೆ ಮೆಥೋಮಿಲ್ ಸ್ಪ್ರೇ ಮಾಡಿದ್ದ ಔಷಧದ್ದು ತಂದಿದ್ದಾನೆ, ಅದೇ ನಾಲಿಗೆ ಆಗಲಿ ಒಟ್ಟಿಗೆ ಕರಳಿಗೆ ಆಯ್ತಂದ್ರೆ ಕ್ಯಾನ್ಸರು, ದವಾಖಾನೆಗೆ ಹೋದ್ರೆ ಕ್ಯಾನ್ಸರ್ ಆಗಿದೆ. ದಿಸ್ ಇದು ಆಗ್ತಾ ಇದೆ ಸರ್. ಅವನಿಗೆ ಗೊತ್ತೇ ಇಲ್ಲ ಪಾಪ, ಮೆಥೋಮಿಲ್ ಮಾಡಿದ್ರೆ 90 days ಹಾರ್ವೆಸ್ಟಿಂಗ್ ಮಾಡ್ಬೋದು ಅಂತ ಅವ್ನಿಗೆ ಹೇಳೋರು ಯಾರು? ಅವನಿಗೆ ಗೊತ್ತಿಲ್ವ? ಗೊತ್ತಿಲ್ಲ. ಅವನು ಹೇಳ್ತಾನೆ ಸರ್, ಸ್ಪ್ರೇ ಮಾಡಿದ ತಕ್ಷಣ ಆ ಕ್ರಿಮಿ ಕೀಟಗಳೆಲ್ಲ ಸತ್ತೋಗ್ಬಿಡ್ಬೇಕಂತ ಹೇಳ್ತಾನೆ ಅವನಿಗೆ ಔಷಧ ಅಂಗಡಿ ಅವನಿಗೆ ಸ್ಟ್ರಾಂಗ್ ಇರ್ಬೇಕು ಅದನ್ನು ಕೂಡ ಅಂತ. ಅವನೇನು ಅವನು ಇವಾಗ ಇಮಿಡಿಯೇಟ್ ಸತ್ತರಪ್ಪ ಮತ್ತೆ ನೆಕ್ಸ್ಟ್ ಅಂಗಡಿ ನನ್ನ ಅಂಗಡಿಗೆ ಬರ್ತಾನೆ, ಅವ ಇಮಿಡಿಯೇಟ್ ಸಹಾಯ ಅಂತ ಕೊಡ್ತಾನೆ. ಅದಕ್ಕೆ ಎಮ್ ಆರ್ ಎಲ್ ಅಂತ ನೋಡವನೆ ಅವನು, ನೀನು ಈಗ ಸ್ಪ್ರೇ ಮಾಡ್ತಾ ಇದೀಯಾ, ಎಷ್ಟು ದಿವಸಕ್ಕೆ ಹಾರ್ವೆಸ್ಟಿಂಗ್ ಮಾಡ್ತೀನಿ ಅಂತ ಕೇಳೋನೆ ಅವನು. ಹೂ ನೋಸ್ ಯಾರಿಗಿದೆ ಜವಾಬ್ದಾರಿ? ಜವಾಬ್ದಾರಿ ಹೊತ್ತಂತವ್ರು ಎಲ್ಲಿದ್ದಾರೆ? ಅವನು ದುಡ್ಡು ಕೊಟ್ಟ, ಮೆಥೋಮಿಲ್ ತಂದ, ಹೊಡೆದ, ಹುಳ ಸತ್ತು ನಿಜ, ಹುಳುಗಳಿಲ್ಲ, ಹಾರ್ವೆಸ್ಟಿಂಗ್ ಮಾಡಿದ, ಅದನ್ನು ಹಂಗೆ ಸಂತೆಯೊಳಗೆ ತಂದ. ಎಲ್ಲ ನಾವೆಲ್ಲ ಏನೈತಿ, ನಾವು ಅವನ ರೈತನ ಸಂಬಂಧಿಕರು, ನಾವು ಎಲ್ಲರೂ ನಾವು ತೊಗೊಂಡ್ವಿ, ಶೈನಿಂಗ್ ಇದೆ, ಚೆನ್ನಾಗಿದೆ, ಏನು ಹುಳ ಇಲ್ಲ, ಏನಿಲ್ಲ, ಬೆಸ್ಟ್ ಇದ್ದಾವೆ, ಏನಪ್ಪ ರೇಟ್ ಕೊಟ್ಟಿವಿ, ತಂದ್ವಿ ಮನೇಲಿ ಮಾಡಿದ್ವಿ. ನಮ್ಮ ಸಣ್ಣ ಮಕ್ಕಳು ಕೂಸುಗಳು ಹಿಡ್ಕೊಂಡು ಎಲ್ಲರೂ ಬಸಿರುಗಳು ವಯಸ್ಸಾದವರು ಅದನ್ನೇ ತಿಂದ್ವಿ. ಅದು ಅದು ಮಾಡ್ತಕ್ಕಂಥ ಅನಾಹುತ ಆ ಭಗವಂತನೇ ಬಲ್ಲ. ಹೇಳೋರು ಯಾರು? ಆಗ್ತಾ ಇಲ್ಲ ಸರ್. ಆ ಕಳಕಳಿ ಆದದ್ದು ಬೇಕು ಸರ್, ಬೇಕು. ಮುಳ್ಳು ಮುಳ್ಳಿದೆ ಸರ್, ಹುಷಾರು ಬರ್ರಿ, ಇಲ್ಲಿ ಮುಳ್ಳಿದೆ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.